ಮುಡ ಹಗರಣವನ್ನ ಖಂಡಿಸಿ ದೋಸ್ತಿ ನಾಯಕರು ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಮೂರನೇ ದಿನ ಚನ್ನಪಟ್ಟಣ ತಲುಪಿದೆ ದೋಸ್ತಿ ಪಾದಯಾತ್ರೆ. ಎಚ್ ಡಿ ಕೆ, ನಿಖಿಲ್, ವಿಜೇಂದ್ರ ಸೇರಿ ದೋಸ್ತಿ ನಾಯಕರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ದೋಸ್ತಿ ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಬ್ಬರಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಅಹಿಂದ ಹೆಸರಿನಲ್ಲಿ ಮತ ಪಡೆದು ದರೋಡೆ ಮಾಡುತ್ತಿದ್ದಾರೆ. ಸಿಎಂ ಮುಡಾ ದಾಖಲೆ ಬದಲಾಯಿಸಿ ಸೈಟ್ ಅನ್ನ ಪಡೆದಿದ್ದಾರೆ. ಸಿದ್ದರಾಮಯ್ಯ ಅಕ್ರಮವಾಗಿ 14 ಸೈಟ್ ಅನ್ನ ಪಡೆದಿದ್ದಾರೆ ಅಂತ ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. 15-16 ತಿಂಗಳಿಂದ ರಾಜ್ಯದಲ್ಲಿ ಆಡಳಿತವನ್ನ ಏನ್ ಮಾಡ್ತಾ ಇದೆ, ಯಾವ ರೀತಿ ಇವತ್ತು ಹೈಂದ ಹೆಸರಲ್ಲಿ, ಹಿಂದುಳಿದ ಜನಾಂಗದ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮೂಡಾ ವಿಚಾರವಾಗಿ ಇವತ್ತೇನು ದಾಖಲೆಗಳನ್ನ ಬದಲಾವಣೆ ಮಾಡುವ ಮೂಲಕ 14 ನಿವೇಶನಗಳನ್ನ ಅಕ್ರಮವಾಗಿ ಪಡಿತಕ್ಕಂತ ಒಂದು ಪ್ರಯತ್ನ ಇವತ್ತು ಏನು ಬಯಲಿಗೆ ಬಂದಿದೆ. ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂತ ಅಭಿವೃದ್ಧಿಯ ಒಂದು ಹಣವನ್ನ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.